ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಎಂಟಿಸಿ ಬಸ್ ಸರಣಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗಾರ ಚಾಲಕ ಅಲ್ಲ ಅಧಿಕಾರಿಗಳು. ಯಾಕೆ ಕೊಲೆಗಾರ ಚಾಲಕ ಅಲ್ಲ ಅಧಿಕಾರಿಗಳು ಅಂತ ಹೇಳ್ತಾ ಇದೀವಿ ಅಂದ್ರೆ, ಬೇಜವಾಬ್ದಾರಿಯನ್ನ ತೋರಿಸಿದ್ದಾರೆ ಅಧಿಕಾರಿಗಳು. ಇವರ ಬೇಜವಾಬ್ದಾರಿಗೆ ಎರಡು ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ. ಯಾವ ರೀತಿಯಾದಂತ ಬೇಜವಾಬ್ದಾರಿ ಅನ್ನೋದನ್ನ ಕೂಡ ಹೇಳ್ತೀನಿ. ಈ ಕಿಲ್ಲರ್ ಬಿಎಂಟಿಸಿ ಅಂತ ಈಗ ಆಲ್ರೆಡಿ ಕುಖ್ಯಾತಿಯನ್ನ ಗಳಿಸಿರುವಂತದ್ದು ಬಿಎಂಟಿಸಿ ಇಲಾಖೆ. ಈಗ ಮತ್ತೊಂದು ಪ್ರಕರಣ ಈಗ ತೋರಿಸ್ತಾ ಇರುವಂತದ್ದು, ಅದು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಡೆದಿರುವಂತ ಎರಡು ಅಮಾಯಕ ಜೀವಗಳ ಬಲಿ. ಬ್ರೇಕ್ ಸರಿ ಇಲ್ಲದೆ ಬಸ್ ರಸ್ತೆಗೆ ಬಿಟ್ಟರು, ಗೊತ್ತಿದ್ರು ಕೂಡ ಜನರ ಜೀವದ ಜೊತೆ ಚಲ್ಲಾಟವನ್ನ ಆಡಿದ್ದಾರೆ. ಗೊತ್ತಿದ್ದು ಕಿಲ್ಲರ್ ಬಸ್ ರಸ್ತೆಗೆ ಬಿಟ್ಟಿರುವಂತದ್ದು. ಇವರು KA57F696 ಬಸ್ ನ ಬ್ರೇಕ್ ಸರಿ ಇರ್ಲಿಲ್ಲ, ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು ಆ ಬಸ್ ನ ಚಾಲಕ. ಸರಿ, ಬ್ರೇಕ್ ಸರಿ ಇಲ್ಲ ಈ ಬಸ್ ನದ್ದು, ಸೊ ಹೀಗಾಗಿ ರಿಪೇರಿ ಮಾಡಿಸಿ ಅಂತ ಪದೇ ಪದೇ ತಿಳಿಸಿದ್ದಾರೆ. 15 ದಿನಗಳಿಂದ ಪ್ರತಿನಿತ್ಯ ಮಾಹಿತಿಯನ್ನ ನೀಡ್ತಾನೆ ಇದ್ರು, ಬೇರೆ ಗಾಡಿ ಕೊಡಿ, ಇದನ್ನ ಮೊದಲು ರಿಪೇರಿ ಮಾಡಿಸಿ ಅಂತ ಹೇಳಿದ್ದಾನೆ. ಆದ್ರೂ ಕೂಡ ಏನು ಆಗಲ್ಲ, ಹೋಗ್ಬಿಡು ಅಂತ ಹೇಳಿದ್ದಾರೆ. ತಗೊಂಡೋಗು ಆ ಬಸ್ ನ, ಏನು ಆಗಲ್ಲ, ಯಾಕೆಂದ್ರೆ ಇವ್ರ ಮನೆಯವರಲ್ವಲ್ಲ ಸಾಯೋದು, ಅಲ್ಲಿ ಯಾರು ಅಮಾಯಕ ಜೀವಗಳು ಬಲಿಯಾಗ್ತವೆ. ಡಿಪೋ ಅಧಿಕಾರಿಗಳ ಬೇಜವಾಬ್ದಾರಿಗೆ ಈಗ ಇಬ್ಬರು ಅಮಾಯಕ ಜೀವಗಳು ಬಲಿಯಾಗಿರುವಂತದ್ದು, ಅದು ಆ ಚಾಲಕನ ಜಾಗರೂಕತೆಯಿಂದ. ಎರಡು ಸಾವಾಗಿದೆ, ಇಲ್ಲ ಅಂದಿದ್ರೆ ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಬೇಕಾಗಿತ್ತು. ಯಾಕೆಂದ್ರೆ ಆ ಬಸ್ ಚಾಲಕ ದಿಢೀರ್ ಅಂತ ಅಲ್ಲಿ ಆ ಬಲಬದಿಗೆ ತಿರುಗಿಸಿರುವಂತ ಹಿನ್ನೆಲೆಯಲ್ಲಿ, ಆ ಒಂದು ಬಲಬದಿಗೆ ತಿರುಗಿಸಿದಾಗ ಅಲ್ಲಿ ಒಂದು ಅಂದ್ರೆ ಗಾಡಿ ಮತ್ತೆ ಅಂದ್ರೆ ಆಟೋಗಳೆಲ್ಲ ಹೋಗ್ತಾ ಇದ್ದಂತ ಹಿನ್ನೆಲೆ ಅದಕ್ಕೆ ಗುದ್ದಿದ್ದಾನೆ. ಇಲ್ಲ ಅಂದಿದ್ರೆ ನೆಕ್ಸ್ಟ್ ಒಂದು ಬಸ್ ಸ್ಟಾಪ್ ಇತ್ತು, ಇಳಿಜಾರು ಬೇರೆ ಇತ್ತು, ಆತ ಸಡನ್ ಆಗಿ ಸ್ವಲ್ಪ ಮೂವ್ ಆಗಿದ್ದಿದ್ರು, ಸ್ಟ್ರೈಟ್ ಮೂವ್ ಆಗಿದ್ದಿದ್ರು ಕೂಡ 50-100 ಜನ ಈ ಬಸ್ ನಿಂದ ಸಾವನ್ನಪ್ಪಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಇನ್ನು ಬಸ್ ನಲ್ಲಿ ಬೇರೆ ಸಾಕಷ್ಟು ಜನ ಪ್ರಯಾಣಿಕರು ಇದ್ರು. ಇದೆಲ್ಲದಕ್ಕೂ ನೇರ ಕಾರಣ ಅಂದ್ರೆ ಆ ಬಸ್ ನ ಡಿಪೋ ಮ್ಯಾನೇಜರ್, ಅವನು ಮಾಡಿರುವಂತ ಒಂದು ಕೆಲಸದಿಂದ ಈಗ ಇಬ್ಬರು ಅಮಾಯಕ ಜೀವಗಳು ಬಲಿಯಾಗಿರುವಂತದ್ದು. 100 ಕೋಟಿ ರಿಲೀಸ್ ಮಾಡ್ತಾರೆ ಕಣ್ರಿ ಬಿಎಂಟಿಸಿ ಬಸ್ ಗಳ ರಿಪೇರಿಗೆ ಅಂತ, ಅದಕ್ಕೆ ಅಂತಾನೆ ಮೆಕ್ಯಾನಿಕ್ ಗಳಿದ್ದಾರೆ, ಅದಕ್ಕೆ ಅಂತಾನೆ ಒಂದು ಡಿಪೋ ಇದೆ, ಅದನ್ನ ಸರಿ ಮಾಡ್ಸಕ್ಕೆ ಈ ಅಧಿಕಾರಿಗೆ ಬೇಜವಾಬ್ದಾರಿ. ಈತನನ್ನ ಮಾತ್ರ ಸುಮ್ಮನೆ ಬಿಡಬಾರದು, ಏಕೆಂದ್ರೆ ಈ ಅಮಾಯಕ ಜೀವಗಳು ಬಲಿಯಾಗ್ಲಿಕ್ಕೆ ಕಾರಣಕರ್ತ ಅಂದ್ರೆ ಈತನೇ. ಯಾಕೆಂದ್ರೆ ಡ್ರೈವರ್ ಸಾಕಷ್ಟು ಬಾರಿ 15 ದಿನಗಳಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾನೆ, ಸರಿ ಬಸ್ ನ ಬ್ರೇಕ್ ಸರಿ ಇಲ್ಲ, ಸರಿ ಬಸ್ ನ ಬ್ರೇಕ್ ಸರಿ ಇಲ್ಲ ಅಂತ ಪ್ರತಿನಿತ್ಯ ಕೂಡ ಒಂದು ಬುಕ್ ಅಂತ ಇರುತ್ತೆ, ಬಿಎಂಟಿಸಿ ಅಲ್ಲಾಗಿರ್ಬೋದು, KSRTC ಬಸ್ ಅಲ್ಲಾಗಿರ್ಬೋದು, ಅಂದ್ರೆ ಡಿಪೋದಲ್ಲಿ ಇರುತ್ತೆ, ಅಲ್ಲಿ ಏನ್ ಪ್ರಾಬ್ಲಮು ಅಂತ ಬರೀತಾರೆ. 15 ದಿನಗಳಿಂದನೂ ಕೂಡ ಆತ ಬರ್ದಿದ್ನಂತೆ. ಹೆಚ್ಚು ಕಮ್ಮಿ ಅಲ್ಲೇ ಬ್ರೇಕ್ ಫೇಲ್ ಆಗಿದೆ, ಡೌನ್ ಎಲ್ಲ ಬ್ರೇಕ್ ಫೇಲ್ ಆಗಿರೋದ್ ಕಾರಣದಿಂದ ಲೆಫ್ಟ್ ಕೊಡಿದ್ರೆ ಊಟ ಹೆಚ್ಚು ಕಮ್ಮಿ, ರೈಟ್ ಬಂದು ಇಲ್ಲ ಆದಷ್ಟು ಕಂಟ್ರೋಲ್ ಅಂದ್ರೆ ಡೌನ್ ಅದು ಹೆಚ್ಚು ಕಮ್ಮಿ ಒಂದು 40 ಸ್ಪೀಡ್ ಅಲ್ಲಿ ಅಷ್ಟೇ ಒಟ್ಟರಲ್ಲಿ ಆ ಕಡೆಯಿಂದ ಬರ್ತಾ ಇದ್ದ ಗಾಡಿ, ಸುಂಕುತ್ ಕಡೆ ಕಡೆಯಿಂದ ಬರ್ತಾ ಇರೋ ಗಾಡಿ ಈ ಕಡೆ ಹೋಗ್ತಾ ಇದ್ದ. ಹೆಚ್ಚು ಕಮ್ಮಿ 3-4 ಬೈಕ್ ಜಖಮ್ ಆಗ, ಒಂದು ಕಾರ್ ಆಗದೆ, ಒಂದು ಬಸ್ ಕೆಳಗಡೆ ಒಂದು ಹೆಚ್ಚು ಹಾಕಂದಿತ್ತು. ಹೆಚ್ಚು ಕಮ್ಮಿ 3-4 ಜನ ಇಂಜುರಿ ಆಗದೆ ಒಂದು 3-4 ಜನ ಇಲ್ಲ, 3 ಜನ ಇಲ್ಲ ಹೋಗ್ಬಿಟ್ಟಾರೆ. ಗುಡ್ಡೆ ಇಲ್ಲ ಅಂತಂದ್ರೆ ಆ ಕಡೆ ರೋಡ್ ಜಂಪ್ ಆಗಿ ಇನ್ನೂ ಅತ್ಯಾಚಾರ ಜಾಸ್ತಿ, ಸೀರಿಯಸ್ ಆಗಿರೋದು, ಅದರಿಂದ ಭಾರಿ ಸಮಸ್ಯೆ ಆಯ್ತು. ಬಟ್ ಆದಷ್ಟು ಡ್ರೈವರ್ ಕಂಟ್ರೋಲ್ ಮಾಡ್ದ, ಡ್ರೈವರ್ ಬಸ್ ನೆಗದಿ ಹೆಚ್ಚಿಕ ಒಂದು 5 ಅಡಿ ನೆಗದಿ ಕೂತದೆ, ಡ್ರೈವರ್ 4-5 ಅಡಿ ಎದ್ದು ಕೂತಿ ಆಮೇಲೆ ಇಳಿದೋದು. ಆ ಕಡೆ ಬಸ್ ಸ್ಟ್ಯಾಂಡ್ಗೆ ಅಂತ ಸುಮಾರು ಜನ ಪ್ಯಾಸೆಂಜರ್ಸ್ ನಿಂತಿದ್ರು, ಅವರ ಡ್ರೈವರ್ ಇಂದಾನೇ ಅವ್ನ ಟೈಮಿಂಗ್ ಇಂದಾನೇ ಅವ್ನು ನೋಡಿ ಈ ಕಡೆ ಎಳೆದಿದ್ದಾನೆ ಗಾಡಿನ. ಸೊ ಅವ್ನು ಎಳ್ದಿರೋದ್ರಿಂದಾನೇ ಎಷ್ಟೊಂದು ಜನ ಉಳಿದಿದ್ದಾರೆ ಅನ್ಸುತ್ತೆ. ಆಮೇಲೆ ಒಬ್ರು ಅಲ್ಲಿ ಗಾಡಿಯಲ್ಲಿ ಇದ್ದವ್ರ ಪ್ಯಾಸೆಂಜರು ಫುಲ್ ಅದ್ ನೋಡಿ ಎಲ್ಲರೂ ಒಳಗಡೆ ಇದ್ದವರೆಲ್ಲ ಗಾಬರಿಯಾಗಿ ಅವ್ನ ಹೊಟ್ಟೆಗೆಲ್ಲ ತುಳಿದ್ಬಿಟ್ಟಿದ್ದಾರೆ. ಅವ್ನು ಫುಲ್ ನೋವು ಅಂತ ಇದ್ದ, ಅವ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿದ್ವು. ಅಲ್ಲೊಂದು ಒಂದು 5-6 ಜನ ಇದ್ರು ಅಲ್ಲೇ, ಅವ್ರ ಸಣ್ಣ ಪುಟ್ಟ ಏಟ್ ಹಾಕಿದ್ದವರು ಅಲ್ಲಿದ್ರು, ಎಷ್ಟೊಂದು ಜನಕ್ಕೆ ಕೈ ಏಟಾಗಿತ್ತು. ಅವರು ಅದೇ ಹೇಳ್ತಾ ಇದ್ರು, ಅದೊಂದು ಹಾರಿಬಲ್ ಆಗಿತ್ತು ಎಲ್ಲ ಒಳಗಡೆ ಆ ಸಿಚುವೇಶನ್. ಸೊ ನಾವೆಲ್ಲ ಬದುಕಿದ್ದೆ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ರು. ಕೊಟ್ಟಿಗೆಪಾಳ್ಯದ ಈ ಡೌನ್ ರ್ಯಾಂಪ್ನಲ್ಲಿ ಬಲಭಾಗಕ್ಕೆ ನುಗ್ಗಿ ಜನ ಮತ್ತು ವಾಹನಗಳ ಮೇಲೆ ಹರಿದಿದೆ. ಒಟ್ಟು 8 ವಾಹನಗಳು, 6 ದ್ವಿಚಕ್ರ ವಾಹನಗಳು, 1 ಕಾರು, 1 ಆಟೋ ಮೇಲೆ ಹರಿದಿದೆ. ಇದರಲ್ಲಿ ಒಬ್ಬ 2-ಚಕ್ರ ವಾಹನದ ಚಾಲಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಆಸ್ಪತ್ರೆಗೆ ಸಾಗಿಸಾದ ಮೇಲೆ ಮೃತಪಟ್ಟಿದ್ದಾರೆ, 3 ಜನ ಬಹಳ ಗಂಭೀರ ಗಾಯಗಳಿಂದ ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ, ಒಬ್ಬರು ಬಸ್ನಲ್ಲಿದ್ದವರಿಗೆ ಹೊರರೋಗಿಯಾಗಿ ಚಿಕಿತ್ಸೆ ನೀಡಲಾಗಿದೆ. ಒಟ್ಟಾರೆ
ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರ ನಾವು ಬಿಎಂಟಿಸಿ ಬಸ್ ಡ್ರೈವರ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ. ಆತ ಏನು ಹೇಳ್ತಾ ಇದ್ದಾನೆ, ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಯಿತು, ತನಗೆ ಎಡಭಾಗದಲ್ಲಿ ತುಂಬ ಜನ ಇದ್ದಿದ್ದರಿಂದ ಸುಮಾರು 200 ಜನ ಇದ್ದರು ಬೆಳಗ್ಗೆ ಬಸ್ಸಿಗೆ ಕಾಯ್ತಿದ್ದವರು, ಅವಾಯ್ಡ್ ಮಾಡೋದಕ್ಕೋಸ್ಕರ ಬಲಗಡೆಗೆ ಎಳೆದೆ, ಹೀಗಾಗಿ ಈ ಕಡೆಗೆ ಬಸ್ ಬಂತು, ನನ್ನ ಕೈಯಲ್ಲಿ ನಿಯಂತ್ರಣ ತಪ್ಪೋಯಿತು ಅಂತ ಹೇಳಿದ್ದಾನೆ. ಈಗ ನಾವು RTO ಇನ್ಸ್ಪೆಕ್ಟರ್ನ ಕರೆದು ಪರಿಶೀಲನೆ ಮಾಡಿಸ್ತಾ ಇದ್ದೇವೆ. ಯಾತಕ್ಕೋಸ್ಕರ ಹಿಂಗಾಗಿದೆ ಎನ್ನುವುದನ್ನು ಅವರು ವರದಿ ಕೊಟ್ಟ ನಂತರ ಖಚಿತವಾಗಿ ನೋಡಿದ್ರಲ್ಲ, ಎರಡು ಅಮಾಯಕ ಜೀವಗಳು ಬಲಿಯಾಗಿರುವಂತದ್ದು. ಇದಕ್ಕೆ ಕಾರಣ ಅಂದ್ರೆ ಆ ಕೊಲೆಗಾರ ಅಂತ ಹೇಳೋದಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ BMTC ಬಸ್ ಡಿಪೋದ ಮ್ಯಾನೇಜರ್ ಇದಕ್ಕೆ ನೇರ ಕಾರಣ ಆಗ್ತಾನೆ. ಯಾಕೆಂದ್ರೆ ಚಾಲಕ ಹೇಳ್ತಾ ಇರುವಂತದ್ದು 15 ದಿನಗಳಿಂದಲೂ ಕೂಡ ನಾನು ಒಂದು ಕಂಪ್ಲೇಂಟ್ ಅನ್ನ ಬರಿತಾ ಇದ್ರೆ ಆದ್ರೆ ಇದ್ರ ಬಗ್ಗೆ ತಲೆನೆ ಕೆಡ್ಸ್ಕೊಳ್ಳಿಲ್ಲ, ತಗೊಂಡು ಹೋಗು ಏನು ಆಗಲ್ಲ ಅಂತ ಹೇಳ್ತಾ ಇದ್ದ ಅಂದ್ರೆ ಆ ಮ್ಯಾನೇಜರ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇಂಥ ಮ್ಯಾನೇಜರ್ ಇದ್ರಷ್ಟು ಸತ್ತರಷ್ಟು ಅಂತಾನೆ ಅಲ್ಲಿನ ಜನ ಮಾತನಾಡ್ತಾ ಇರುವಂತದ್ದು. ಇದೆಲ್ಲದ್ರ ಬಗ್ಗೆ ಏನಾಯ್ತು ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿರಣ್, ನೋಡ್ತಾ ಇದ್ವಿ ಇಲ್ಲಿ ಬೇಜವಾಬ್ದಾರಿ ಚಾಲಕ ಅಂತ ಅನ್ಕೊಳ್ಳಾಗ್ತಾ ಇತ್ತು, ಆದ್ರೆ ಈಗ ಗೊತ್ತಾಗ್ತಾ ಇರುವಂತದ್ದು ಸ್ಪಷ್ಟ ಉತ್ತರ, ಇದಕ್ಕೆ ನೇರ ಕಾರಣ ನೇರ ಹೊಣೆ ಅಂದ್ರೆ BMTC ಡಿಪೋದ ಮ್ಯಾನೇಜರ್ ಅಂತ. ಆತ ಯಾರು ಏನು ಎತ್ತ ಯಾವ ರೀತಿ ಆಯ್ತು ಈ ಒಂದು ಘಟನೆ ಸಂಪೂರ್ಣ ಮಾಹಿತಿ ಏನ್ ಲಭ್ಯವಾಗ್ತಾ ಇದೆ? ಖಂಡಿತ ಪೃಥ್ವಿ, ಬೆಂಗಳೂರಿನ BMTC ಅಪಘಾತ ಪ್ರಕರಣ ಈಗ ಹೊಸ ಟ್ವಿಸ್ಟ್ ಪಡ್ಕೊಂತ ಇರತಕ್ಕಂಥದ್ದು. ಮುಖ್ಯವಾಗಿ ಚಾಲಕನ ಸಮಯ ಪ್ರಜ್ಞೆಯಿಂದ ಸಹ ದೊಡ್ಡ ಅನಾಹುತವೇ ತಪ್ಪಿದೆ. ಏನು ವೆಂಕಟೇಶ್ನ ಚಾಲಕನನ್ನು ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಆತ ಹೇಳಿರ್ತಕ್ಕಂಥದ್ದು, ನಾನು 15 ದಿನಗಳಿಂದಲೂ ಸಹ ಡಿಪೋ 35ರಲ್ಲಿರ್ತಕ್ಕಂಥ ಮ್ಯಾನೇಜರ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ, 15 ದಿನಗಳಿಂದ ಸಹ ಬ್ರೇಕ್ ಫೇಲ್ಯೂರ್ ಆಗಿದೆ, ಬ್ರೇಕ್ ಸರಿ ಇಲ್ಲ, ನಾನು ಲೆಡ್ಜರ್ನಲ್ಲೂ ಸಹ ಪ್ರತಿನಿತ್ಯ ನಮೋದು ಮಾಡಿ ಬರ್ತಾ ಇದ್ದೆ, ಬರೆದು ಬರ್ತಾ ಇದ್ದೆ. ಮ್ಯಾನೇಜರು ಏನು ತಲೆ ಕೆಡಿಸ್ಕೊಂಬೇಡ, ತೆಗೆದುಕೊಂಡು ಹೋಗು ಅಂತ ಹೇಳ್ತಾ ಇದ್ರು. ಇದೊಂದು ಇದು ದೊಡ್ಡ ಅವಘಡಕ್ಕೆ ಇದೇ ಕಾರಣ. ಮ್ಯಾನೇಜರ್ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ನಿರ್ಲಕ್ಷ್ಯದಿಂದಲೇ ಸಹ ಈ ಅಪಘಾತ ಸಂಭವಿಸಿರ್ತಕ್ಕಂಥದ್ದು, ಸಾವು ನೋವು ಸಂಭವಿಸಿರ್ತಕ್ಕಂಥದ್ದು. ಡಿಪೋ ಮ್ಯಾನೇಜರ್ 35ರ ಮ್ಯಾನೇಜರ್ ಏನಾದರೂ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ರೆ 15 ದಿನಗಳ ಹಿಂದೆ ಸಹ ಬಸ್ಸನ್ನು ರೆಡಿ ಮಾಡಿದ್ದೇ ಆಗಿದ್ರೆ ಬ್ರೇಕ್ ಫೇಲ್ ಆಗ್ತಾ ಇರಲಿಲ್ಲ, ಬ್ರೇಕ್ ಸರಿ ಇಲ್ಲ, ಇದನ್ನು ತೆಗೆದುಕೊಂಡು ಹೋಗೋದಕ್ಕಾಗಲ್ಲ, ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ, ನಾನು ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರು ಸಹ ಏನೂ ಆಗಲ್ಲ, ತೆಗೆದುಕೊಂಡು ಹೋಗು ಅಂತ ಹೇಳಿ ನಿರ್ಲಕ್ಷ್ಯದ ಮಾತುಗಳನ್ನು ಡ್ರೈವರ್ ವೆಂಕಟೇಶ್ಗೆ ಮ್ಯಾನೇಜರ್ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಆತ ತೆಗೆದುಕೊಂಡ್ಬಂದಿದ್ದಾನೆ. ಏನು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ವಡ್ರಳ್ಳಿ ಮಾರ್ಗವಾಗಿ ಈ ಬಸ್ ಸಂಚರಿಸ್ತಾ ಇತ್ತು. ಏನು ಸುಂಕುದ್ಕಟ್ಟೆ ಬಂದ ಸಂದರ್ಭದಲ್ಲಿ 8:45 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಸರಣಿ ಅಪಘಾತದಲ್ಲಿ 6ಕ್ಕೂ ಹೆಚ್ಚು ಬೈಕ್ಗಳು ಮತ್ತು 8 ವಾಹನಗಳು ಸೇರಿದಂತೆ ಹಲವು ವಾಹನಗಳು ಈಗ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ನಾವೀಗ ಅದೇ ಜಾಗದಲ್ಲಿದ್ದೇವೆ. ಏನು ಈ ಮಾರ್ಗ ಏನಿದೆ, ಇದು ಸುಂಕುದ್ಕಟ್ಟೆಯ ಮಾರ್ಗ. ಸುಂಕುದ್ಕಟ್ಟೆಯಿಂದ ಆ ಡೌನ್ ಏನಿದೆ, ಆ ಡೌನಿಂದ BMTC ಬಸ್ಗಳು ಎಲ್ಲ ವಾಹನಗಳು ಅತಿ ವೇಗವಾಗಿ ಬರ್ತಾ ಇರ್ತವೆ. ಅಲ್ಲಿ ಬ್ರೇಕ್ ಫೇಲ್ ಆದ ತಕ್ಷಣ ಅದು ಲೆಫ್ಟಲ್ಲಿ ಬರ್ತಾ ಇತ್ತು. ಲೆಫ್ಟಲ್ಲಿ ಬಂದ ತಕ್ಷಣ ಇಲ್ಲೇನಿದೆ, ಇಲ್ಲಿ ಬಸ್ ಸ್ಟಾಪ್ ಇದೆ, ಇಲ್ಲಿ 100 ಮಂದಿ ಬಸ್ಗಾಗಿ ಕಾಯ್ತಾ ನಿಂತಿದ್ರು. ಏನು ಸೋಮವಾರ ಆಗಿರೋದ್ರಿಂದ ಪೀಕ್ ಅವರ್ ಆಗಿದೆ, ಪೀಕ್ ಅವರ್ ಆಗಿರೋದ್ರಿಂದ ಸಾಕಷ್ಟು ಜನ ನಿಂತಿದ್ರು. ಏನಾದರೂ ಆತ ಸಮಯ ಪ್ರಜ್ಞೆ ವೆಂಕಟೇಶ್ ಸಮಯ ಪ್ರಜ್ಞೆ ಮೆರೆದಲೇ ಇದ್ದಿದ್ರೆ ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಈ ಕಡೆ ಏನಿದೆ, ಇಲ್ಲಿ ಕಾಮಗಾರಿ ನಡೀತಾ ಇರತಕ್ಕಂಥದ್ದು, ಕಾಮಗಾರಿಯ ನಡೀತಾ ಇರೋದ್ರಿಂದ ಈ ಕಡೆ ರೈಟಿಗೆ ತೆಗೆದುಕೊಂಡ್ಬಂದು ಆತ ಬಸ್ಸನ್ನು ಅವಾಯ್ಡ್ ಮಾಡಿರ್ತಕ್ಕಂಥದ್ದು. ವೆಂಕಟೇಶ್ ಸಮಯ ಪ್ರಜ್ಞೆಯಿಂದ ಕೇವಲ 2 ಡೆತ್ ಆಗಿದೆ, ಇನ್ನು 5-6 ಮಂದಿ ಗಾಯಾಳುಗಳಾಗಿದ್ದಾರೆ. ಆದರೆ ಈ ಏನಾದರೂ ಆತ BMTC ಬಸ್ಸನ್ನು ಲೆಫ್ಟ್ ಸೈಡ್ಗೆ ಎಳೆದಿದ್ದೇ ಆಗಿದ್ರೆ ಸಾವು ನೋವು ಕೂಡ ಹೆಚ್ಚಾಕೋ ಸಂಭವ ಇತ್ತು. ಹೀಗಾಗಿ ಡ್ರೈವರ್ ವೆಂಕಟೇಶು ಏನು ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಸಾವು ನೋವು ಸಂಭವಿಸೋದು, ದೊಡ್ಡ ಅನಾಹುತ ಸಂಭವಿಸೋದು ತಪ್ಪಿರ್ತಕ್ಕಂಥದ್ದು. ಈ ಬಗ್ಗೆ ಈಗಾಗಲೇ ಹೆಚ್ಚು ಜಂಟಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ರವಿಕಾಂತ ಗೌಡ ಕೂಡ ಆಲ್ರೆಡಿ ವೆಂಕಟೇಶ್ ಅವರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹೆಸರನ್ನ ಹೇಳಿದ್ದಾರೆ, ಡಿಪೋ ಮ್ಯಾನೇಜರ್ ಇದಕ್ಕೆ ಕಾರಣ, ನಾನು ಸಾಕಷ್ಟು ಬಾರಿ ಹೇಳಿದ್ದೆ ಅಂತ. ಆ ಡಿಪೋ ಮ್ಯಾನೇಜರ್ ಯಾರು, ಆತನನ್ನ ಏನಾದರೂ ಬಂಧಿಸುವಂತ ಕೆಲಸ ಆಗಿದೆಯಾ ಈಗ?
ಖಂಡಿತ ಪೃಥ್ವಿ. ಈಗ ಸದ್ಯಕ್ಕೆ ಜಂಟಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ರವಿಕಾಂತೇಗೌಡ ಸ್ಥಳಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ, ಯಾರು ನಿರ್ಲಕ್ಷ್ಯ ಕೊಟ್ಟಿದ್ದಾರೆ, ನಿರ್ಲಕ್ಷ್ಯ ಮಾಡಿದರೆ ಡಿಪೋ ಮ್ಯಾನೇಜರ್ ಏನಾದರೂ ಸಹ ಬ್ರೇಕ್ ಫೇಲ್ ಆಗೋದಕ್ಕೆ ಕಾರಣ ಆಗಿದಾರ, ಈಗ ಡ್ರೈವರನ್ನು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು, ಯಾರೇ ತಪ್ಪಿತಸ್ಥರಿದ್ದರೆ ಡಿಪೋ ಮ್ಯಾನೇಜರ್ ಆಗಿರ್ಬೋದು, ಅಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಮೆಕ್ಯಾನಿಕ್ ಆಗಿರ್ಬೋದು, ಯಾರು ಈ ಬಸ್ಗಳನ್ನು ನಿರ್ವಹಣೆ ಮಾಡ್ತಾ ಇದ್ರು ಅವರೆಲ್ಲ ವಿರುದ್ಧ ಕ್ರಮ ಕೈಗೊಳ್ತೀವಿ. ನಿರ್ಲಕ್ಷ್ಯ ಆರೋಪದ ಮೇಲೆ ಅವ್ರ ಮೇಲೆ FIR ದಾಖಲಿಸಿ ಕಾಮಾಕ್ಷಿ ಪೊಳ್ಳೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿ ಅವರನ್ನ ಬಂಧಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಸಹ ಡ್ರೈವರ್ ವೆಂಕಟೇಶ್ ಅನ್ನ ತೀವ್ರವಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಗಾಯಾಳುಗಳು ಏನಿದ್ದಾರೆ, ಹರ್ಷಿತ್ತು, ನಾಗರಾಜು ಎಲ್ಲರೂ ಸಹ ಲಕ್ಷ್ಮೀ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ, ಬೈಲಪ್ಪ ಮತ್ತೆ ವಿಶ್ವಾರಾಧ್ಯ ಅಂತ ಹೇಳಿ ಇವರಿಬ್ರು ಸಾವನ್ನಪ್ಪಿದ್ದಾರೆ, ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಸಾಗಿಸಲಾಗಿದೆ.